ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪೂಜಾರಿ ಅಷ್ಟೇ, ವರ ಕೊಡೋ ದೇವರು. ಓಕೆ, ಪೂಜಾರಿ ಯಾರು, ದೇವ್ರು ಯಾರು, ನೋಡ್ತಾ ಹೋಗೋಣ. ಜನ ಹೇಳಿದ್ದನ್ನು ದೇವರಿಗೆ ತಲುಪಿಸೋದೇ ನನ್ನ ಕೆಲಸ. ದೆಹಲಿಯಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರನ್ನೂ ಸಮಾಧಾನ ಪಡಿಸೋಕೆ ಸಾಧ್ಯವಿಲ್ಲ, ದಟ್ಸ್ ಅಬ್ಸಲ್ಯೂಟ್ಲಿ ಟ್ರೂ. ಕೆಲವೊಮ್ಮೆ ಪಕ್ಷಕ್ಕಾಗಿ ತ್ಯಾಗ ಮಾಡಬೇಕಾಗತ್ತೆ. ಟಿಕೆಟ್ಗಾಗಿ 1,250 ಜನ ಅರ್ಜಿ ಹಾಕಿದ್ದಾರೆ, 224 ವಿಧಾನಸಭಾ ಕ್ಷೇತ್ರಗಳಿಗೆ. ಎಲ್ರಿಗೂ MLA ಆಗಬೇಕು ಅನ್ನೋ ಆಸೆ ಇರುತ್ತೆ. ಈಗಾಗಲೇ 5 ಸಭೆ ಮಾಡಿ ಚರ್ಚೆ ಮಾಡಿದ್ದೇವೆ. ದೆಹಲಿಯಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಇಲ್ಲಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಈ ಸಿಚುವೇಶನ್ ನ. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಾರಿ ಸಿಸಿ ಕೂತ್ಕೊಳ್ತಿದೆ. ನಾವು ಈಗಾಗಲೇ ಒಂದು 5-6 ಮೀಟಿಂಗ್ ಮಾಡಿದ್ವಿ. ಔಟ್ಕಮ್ ಮೊದಲನೇ ಬಾರಿ ಸಿಸಿ ಕೂತ್ಕೊಳ್ತಿದೆ. ನಾವು ಈಗಾಗಲೇ ಒಂದು 5-6 ಮೀಟಿಂಗ್ ಮಾಡಿದ್ವಿ. ಒಂದು ಮೀಟಿಂಗ್ ಏನು ಮಾಡಿಲ್ಲ, 5-6 ಮೀಟಿಂಗ್ ಮಾಡಿದ್ವಿ, ಚರ್ಚೆ ಮಾಡಿದ್ವಿ, ಪ್ರಪೋಸ್ ಮಾಡಿದ್ವಿ. 8th ರೌಂಡ್ ಸರ್ವೆ ಆಗಿದೆ. KPCCಯಿಂದ ನಾನು 3-4 ಸರ್ವೆ ಮಾಡಿಸಿದ್ದೀನಿ. ನಮ್ಮ ACCಯವರು ಸರ್ವೆ ಮಾಡಿಸಿದ್ದಾರೆ. ಬೇರೆ ಬೇರೆ ಥರದ ಸರ್ವೆ ಮಾಡಿದ್ದೀರಿ. ನಿಮ್ಮ ಸರ್ವೆಗಳನ್ನು ನೋಡಿದ್ದೀವಿ ನಾವು. ಎಲ್ಲ ನೋಡಿ ಒಂದು ಅಭಿಪ್ರಾಯಕ್ಕೆ ಬರ್ತೀವಿ. ನೋಡಪ್ಪ, ನಾನು ಪೂಜಾರಿ ಅಷ್ಟೇ. ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭವತಿ ಶಂಕರ ಅರ್ಚಕ. ನಂದು ಪೂಜಾರಿ. ಈಗ ಜನ ಏನು ಹೇಳ್ತಾರೆ ಅದನ್ನು ದೇವ್ರಿಗೆ ತಲುಪಿಸೋದದು. ನಾನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳೋದಷ್ಟೇ. ವರ ಕೊಡೋರು ದೇವರು. ಹೌದು, 8 ದಿನಕ್ಕೆ ಯಾರು ಶಾಕ್ ಅಬ್ಸರ್ವ್ ಬೇಕಲ್ಲ. ಸೊ ಶಾಕ್ ಅಬ್ಸರ್ವ್ ಬೇಕಲ್ಲಪ್ಪ. ಓನ್ಲಿ ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ, ಬಟ್ ಮಾನದಂಡ ಅಲ್ಲ. ಓಕೆ, ಈಗ ನಾವು ನೇರವಾಗಿ ಡೆಲ್ಲಿಗೆ ತೆರಳೋಣ. ಅಲ್ಲಿ ನನ್ನ ಸಹೋದ್ಯೋಗಿ, ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸಂತೋಷ್ ಹೊಸಹಳ್ಳಿ ಈಗ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ, ಅನಾಲಿಸಿಸ್ ಕೂಡ ನೀಡ್ತಾರೆ. ಸಂತೋಷ್, ವೆರಿ ಗುಡ್ ಆಫ್ಟರ್ನೂನ್. ದೇವರು, ಪೂಜಾರಿ, ಭಕ್ತರ ಸಂಖ್ಯೆ ಇವೆಲ್ಲ ಜಾಸ್ತಿ ಇದೆ. ಸದ್ಯದ ಸಿಚುವೇಶನ್ ನೋಡೋದಾದರೆ ಯಾವ ರೀತಿ ಇದು AICCಗೆ ಒಂದು ರೀತಿ ಕಗ್ಗಂಟಾಗ್ಬೋದು, ಅಥವಾ ಸುಲಭವಾಗಿ ಇದನ್ನು ಯಾವ ರೀತಿ ಗೊಂದಲವನ್ನು ಪರಿಹಾರ ಮಾಡ್ಬೋದು, ಯಾವ ರೀತಿ ಟಿಕೆಟ್ ಫೈನಲೈಸ್ ಮಾಡಬಹುದು? ಎಸ್, ಓವರ್ ಆಲ್ ಡೀಟೇಲ್ಸ್ ಕುಡ್ ಯು ಗೋ ಅಹೆಡ್. ಪ್ರಣವ್ ಸೂರ್ಯ, ಪ್ರಮುಖವಾಗಿ ಏನೋ ಇನ್ನೇನೋ ಕೆಲವೇ ದಿನಗಳಲ್ಲಿ ಟಿಕೆಟ್ ಹಂಚಿಕೆ ಜೊತೆಗೆ ಮತ್ತೊಂದು ಕಡೆ ಚುನಾವಣೆ ದಿನಾಂಕ ಕೂಡ ಘೋಷಣೆಯಾಗುವುದಕ್ಕೆ ಕಾಲ ಸನ್ನಿಹಿತವಾಗಿದೆ. ಈ ನಿಟ್ಟಿನಿಂದಾಗಿ ಇವತ್ತು ನಡೆಯಲಿರುವಂತಹ ಕಾಂಗ್ರೆಸ್ನ ಸಿಸಿ ಸಭೆ ಏನಿದೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಧ್ಯಾಹ್ನ 3 ಗಂಟೆಗೆ ದೆಹಲಿಯ ACC ಪ್ರಧಾನ ಕಚೇರಿ 10 ಜನಪಥ್ನಲ್ಲಿ ನಡೆಯಲಿರುವಂತಹ ಇವತ್ತಿನ ಸಭೆ ತುಂಬಾ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಬೀಡನ್ನ ಬಿಟ್ಟಿದ್ರು. ಜೊತೆಗೆ ಇವತ್ತು ಬೆಳಗಿನಿಂದ ಸಂಪೂರ್ಣವಾಗಿ ದೆಹಲಿಯ ಕರ್ನಾಟಕ ಭವನ ಕಾಂಗ್ರೆಸ್ ಮಯವಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ಪರಿವರ್ತನೆ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಜೊತೆಗೆ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು, ಸುಮಾರು 50 ಹೆಚ್ಚು ಜನ ಟಿಕೆಟ್ ಆಕಾಂಕ್ಷಿಗಳು ಈಗಾಗಲೇ ದೆಹಲಿಯ ಕರ್ನಾಟಕ ಭವನದಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ 2-3 ರೀತಿಯಾದಂತಹ ಕ್ಯಾಲ್ಕುಲೇಷನ್ಗಳು ಇರುವಂಥದ್ದು ಸಹಜ. ಪ್ರಾಂತ್ಯವಾರು, ಜೊತೆಗೆ ಸಮುದಾಯವಾರು, ಜೊತೆಗೆ ಯುವಕರಿಗೆ, ಜೊತೆಗೆ ಮಹಿಳೆಯರಿಗೆ, ಈ ರೀತಿಯಾದಂತಹ ಎಲ್ಲಾ ಕ್ಯಾಲ್ಕುಲೇಷನ್ಗಳನ್ನ ಹಾಕಿಯೇ ಟಿಕೆಟ್ ಅನ್ನ ಹಂಚಿಕೆ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಈ ಬಾರಿ ಕೂಡ ಅದೇ ರೀತಿಯಾದಂತಹ ಸೂತ್ರವನ್ನ ಕಾಂಗ್ರೆಸ್ ಅನುಸರಿಸುತ್ತಾ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಸೂತ್ರವನ್ನೇ ಕಳೆದ 60-70 ವರ್ಷಗಳಿಂದ ಅನುಸರಿಸಿಕೊಂಡು ಬಂದಿರುವಂತಹ ಕಾಂಗ್ರೆಸ್ ಈ ಬಾರಿ ಯಾವ ರೀತಿಯಾದಂತಹ ಸೂತ್ರಗಳನ್ನ ಪರಿವರ್ತನೆ ಮಾಡುತ್ತಾ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು. ಈ ನಿಟ್ಟಿನಿಂದಾಗಿ ಸುಮಾರು 50 ಹೆಚ್ಚು ಜನ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಜೊತೆಗೆ ಇವತ್ತಿನ ಈ ಒಂದು ಸಭೆಯ ಮೇಲೆ ಎಲ್ಲರ ಕಣ್ಣು ಕೂಡ ಇರುವಂತದ್ದು ಗೋಚರವಾಗ್ತಿದೆ. ಈಗಾಗಲೇ ಕೆಲ ಕ್ಷಣಗಳ ಹಿಂದಷ್ಟೇ ದೆಹಲಿಯ ಕರ್ನಾಟಕ ಭವನದಲ್ಲಿ DK ಶಿವಕುಮಾರ್ ಅವರನ್ನ ಸಾಕಷ್ಟು ಜನ ಆಕಾಂಕ್ಷಿಗಳು ಈಗಾಗಲೇ ಭೇಟಿಯಾಗಿದ್ದಾರೆ. ಜೊತೆಗೆ ಕಳೆದ ಬಾರಿ ಟಿಕೆಟ್ ಸಿಗದಂತವ್ರು ಕೂಡ ಈ ಬಾರಿ ಟಿಕೆಟ್ ಸಿಕ್ಕೇ ಬಿಡುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಕೂಡ ಇರುವಂತದ್ರಲ್ಲಿ ಗಮನಿಸಬೇಕಾಗುತ್ತೆ. ಹಾಲಿ ಶಾಸಕರುಗಳ ಪೈಕಿ ಸುಮಾರು 6-8 ಜನರಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಕೆಲವೊಂದಿಷ್ಟು ವಯೋಸಹಜವಾದಂತಹ ಕಾರಣಗಳಿದೆ.
ಜೊತೆಗೆ ಸೋಲಿನ ಭೀತಿಯು ಕೂಡ ಕೆಲವೊಂದಿಷ್ಟು ಹಾಲಿ ಶಾಸಕರುಗಳಿಗಿದೆ. ಇನ್ನು ಉಳಿದಂತೆ ಮೂಲ ಕಾಂಗ್ರೆಸ್ಸಿಗರು ಹಾಗೂ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಇಂದ ಬಂದಿದ್ದಂತಹ ವಲಸಿಗ ಕಾಂಗ್ರೆಸ್ಸಿಗರೇನಿದ್ದಾರೆ, ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವಂತಹವರಿಗೂ ಕೂಡ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆಯನ್ನ ಈಗಾಗಲೇ ಕೊಡಬೇಕು ಅನ್ನೋಂತ ನಿರ್ಧಾರಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಬಂದಂತೆ ಕಾಣ್ತಾ ಇದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಬಣದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.